ಎಷ್ಟು ಅದೇ ಥರ ನಾನು ನೋಡೋಣ ನೋಡೋಣ ಒಂದಿನ ವ್ಯಾಪಾರ ಮಾಡ್ತಿದ್ದೆ ವ್ಯಾಪಾರ ಯಾವ ರೀತಿ ಆಗುತ್ತೆ ಅಂದರೆ ಇವತ್ತು 1,000 ಕೋಟಿ ಬಿಸ್ನೆಸ್ ಮಿನಿಮಮ್ ಇದೆ ಯಶ್ ಅದ್ಭುತವಾದ ಹುಡುಗ ಟ್ಯಾಲೆಂಟ್ ಹುಡುಗ ಇನ್ವಾಲ್ವ್ಮೆಂಟು ಇಸ್ ವೆರಿ ಗುಡ್ ಅವತ್ತು ಹೇಳೋದು ಯಶು ನಾವು ಭಾರತ ಚಿತ್ರರಂಗ ತಿರು ನೋಡೋ ಥರ ಮಾಡ್ತೀನಿ ಮಂಜಣ್ಣ ನಾನು ಆ ಲೆವೆಲ್ ಆ ಎಲ್ಲ ಲ್ಯಾಂಗ್ವೇಜ್ಗೂ ಮಾಡೋ ಒಂದು ಇರೋ ಥರ ಆಗ್ತೀನಿ ಯಶು ಇಸ್ ಒನ್ ಆಫ್ ದಿ ಬೆಸ್ಟ್ ನನಗೆ ಯಾವ ರೀತಿಯೂ ಎಲ್ಲ ರೀತಿಯೂ ಪ್ರೀತಿಯಾಗಿ ನಮ್ಮ ತಮ್ಮನಾಗಿದ್ದಾನೆ ಗೋಲ್ಡನ್ ಸ್ಟೋರಿ ಯಶ್ ಅದ್ಭುತವಾದ ಹುಡುಗ ಟ್ಯಾಲೆಂಟ್ ಹುಡುಗ ಇನ್ವಾಲ್ವ್ಮೆಂಟು ಇಸ್ ವೆರಿ ಗುಡ್ ನಮ್ಮದು ರಾಜವಲ್ಲಿ ಮಾಡ್ತಾಣ್ಣ ಆ ರಾಜವಲ್ಲಿ ನಮ್ಮ ನೇಟಿವಿಟಿ ಯಾವ ರೀತಿ ಮಾಡಬೇಕು ಅಂತ ಮಾಡಿದ್ರು ರಾಜವಲ್ಲಿ ಮಾಡೋಕ್ರೆ ಮಂಜಣ್ಣ ಧೈರ್ಯ ಖರ್ಚು ಮಾಡಿ ನಿಮ್ಗೆ ದುಡ್ಡು ಬರ್ತದೆ ನಮಗೆಲ್ಲ ಒಂದು ಭಯ ಇರ್ತದೆ ನಿರ್ಮಾಪಕ ಎಷ್ಟು ಅಂತ ಅವ್ರಿಗಂಗಲ್ಲ ದುಡ್ಡು ಖರ್ಚು ಮಾಡಿ ಬರ್ತಾ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಅವ್ರಿಗೂ ತುಂಬ ಪ್ರತಿಯೊಂದು ಡೈಲಾಗ್ ಆಗ್ಬೋದು ಎಲ್ಲ ಆಗ್ಬೋದು ನೇಟಿವಿಟಿ ಆಗ್ಬೋದು ಚೆನ್ನಾಗಿ ಮಾಡ್ದೆ ಅವತ್ತು ಹೇಳೋದು ಯಶು ನಾವು ಭಾರತ ಚಿತ್ರರಂಗ ತಿರು ನೋಡೋ ಥರ ಮಾಡ್ತೀನಿ ಮಂಜಣ್ಣ ನಾನು ಆ ಲೆವೆಲ್ ಆ ಎಲ್ಲ ಲ್ಯಾಂಗ್ವೇಜ್ಗೂ ಮಾಡೋ ಒಂದು ಇರೋ ಥರ ಆಗ್ತೀನಿ ನೀವು ನಂಬಿ ಅನ್ನೋರು ಯಾಕಂದರೆ ನನಗೆ ಅವನ ಮೇಲೆ ನಂಬಿಕೆ ಇತ್ತು ವೆರಿ ಗುಡ್ ಡ್ಯಾನ್ಸರ್ ವೆರಿ ಗುಡ್ ಪರ್ಫಾರ್ಮರು ತುಂಬ ಅದ್ಭುತವಾದ ಹುಡುಗ ಆಮೇಲೆ ಡೆಡಿಕೇಟ್ ಸಿನಿಮಾ ಅನ್ನೋದು ಡೆಡಿಕೇಟ್ ಅದರಿಂದ ತುಂಬ ಇಂಟ್ರೆಸ್ಟು ನಾನು ರಾಜಾವಲಿ ಮಾಡ್ದಾಗ ಗೊತ್ತಾಯ್ತು ಸಿನಿಮಾ ಇವನೇನು ಹೋಗ್ತಾನೆ ನನಗೆ ಹೇಳೋದು ಅಣ್ಣ ನೋಡೋಣ ಒಂದಲ್ಲ ಒಂದಿನ ನಾನು ಯಾವ ಲೆವೆಲ್ ನೋಡ್ತೀನಿ ನೋಡು ಅವ್ನು ಚಾಲೆಂಜ್ ಮಾಡಿದೆ ಯಾಕಂದರೆ ಅವನಲ್ಲಿ ಇಂಟ್ರೆಸ್ಟು ಇನ್ವಾಲ್ವ್ಮೆಂಟ್ ಇತ್ತು ವೆರಿ ಗುಡ್ ರಾಜಾವಲಿ ಮಾಡಿದಾಗ ತುಂಬ ಅದ್ಭುತವಾಗಿ ಖುಷಿಯಾಯಿತು ವೆರಿ ಬಿಗ್ ಇಟ್ಟು ಅದಾದಮೇಲೆ ಸಂತೋಷ್ ಸ್ಟೇಜ್ ಫಾರ್ ಮಾಡಿದ್ದು ಸಂತೋಷ್ ವೆರಿ ಬಿಗ್ ಒಳ್ಳೆ ಪಿಕ್ಚರು ಆವಾಗ ಕೆಲವು ರೈತರ ಬಗ್ಗೆ ಮಾತಾಡಿದಾಗ ಈ ಮಾಧ್ಯಮದವ್ರಿಗೂ ಅವ್ರಿಗೂ ಸ್ವಲ್ಪ ಕ್ಲಾಸಾಗಿ ಇಡೀ ಚಿತ್ರೋದ್ಯಮನೇ ನಾನು ಮಾಧ್ಯಮದ ಕೆಲವು ಎಲ್ಲ ಮಾಧ್ಯಮದವರು 90% ಎಷ್ಟನ್ನ ಬ್ಯಾನ್ ಮಾಡಿದ್ರು ಅವ್ರು ನಾವು ಡೇಟ್ ಅನೌನ್ಸ್ ಮಾಡಿಬಿಟ್ಟು ನಾವು ಎಲ್ಲ ಚಾನಲ್ಗೆ ಕೇಳ್ಕೊಂಡು ಎಲ್ಲ ಕೇಳ್ಕೊಂಡು ಕೆಲವರು ಇಲ್ಲೋ ನೆಗೆಟಿವ್ನೇ ಮಾಡಿದ್ರು ಡಬ್ಬ 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 ಅಂತ ಆದರೂ ನಮಗೆ ವೆರಿ ಗುಡ್ ನಮ್ಗೆ ಅವತ್ತು ಹೆವಿ ಖರ್ಚು ಮಾಡಿ ಇವತ್ತು ಒಂದು ಇಲ್ಲಾಂದರೆ ಅವತ್ತು 10 ಕೋಟಿ ಲಾಭ ಬರೋ ಸಿನಿಮಾದು ಮಾಧ್ಯಮದವ್ರು ನನ್ನನ್ನು ಕೆಲವು ಮಾಧ್ಯಮದವ್ರು ನಮ್ಮನ್ನು ಬೇಕು ಅಂತಲೇ ಎಷ್ಟು ಮೇಲೆ ಇದ್ದಿದ್ದ ಕೋಪಕ್ಕೆ ನನ್ನ ನಾಳೆ ಆಯಿತು ಆದರೂ ಅದಾದ ನೆಕ್ಸ್ಟ್ ವೀಕು ನೋಟ್ ಬ್ಯಾನ್ ಆಗೋಯಿತು ನನಗೆ ಸಿನಿಮಾನ ಅದು ಕಾಸ್ಟ್ ಬಂತು ಇಲ್ಲಾಂದರೆ ಒಂದು 10 ಕೋಟಿ ಲಾಭ ಬರೋ ಸಿನಿಮಾ ಯಶ್ ಇವತ್ತು ಹೇಳ್ತೇನೆ ಇಲ್ಲಣ್ಣ ನೀನು ಒಳ್ಳೇದಾಗುತ್ತೆ ತಲೆ ಕೆಸ್ಕೊಂಡ್ರೆ ಆಮೇಲೆ ಈಗ ಮೊನ್ನೆ ಮಾತಾಡಿದಾಗ ಅಷ್ಟೇ ಇಶ್ಯೂ ನೀನು ಯಾವಾಗಲೂ ಹಿಂದಿಗೆ ಬೇಡ ನಿನಗೆ ಧೈರ್ಯ ಐತೆ ಎಲ್ಲ ರೀತಿಯೂ ನೀನು ಸಮಾಜ ಎಲ್ಲರೂ ಫೇಸ್ ಮಾಡ್ತೀಯ ಆಮೇಲೆ ನಿನ್ನಲ್ಲಿ ಒಳ್ಳೆ ಥರ ಇದೆ ನೀನು ಯಾವತ್ತು ತಿರುಗಿ ನೋಡಬೇಡ ಅವ್ನು ಇವತ್ತು ಹೇಳ್ದೆ ಅವ್ನು ಹೇಳಿದ ಮಾತು ನಾನು ಅವತ್ತಿಂದ ದಿಟ್ಟ ಹೆಜ್ಜೆ ಹಿಂದೆ ಹೇಳಲ್ಲ ಯಶ್ ಅದೇ ಥರ ನಾನು ನೋಡೋಣ ನೋಡೋಣ ಒಂದಿನ ವ್ಯಾಪಾರ ಮಾಡ್ತಿದ್ದೆ ವ್ಯಾಪಾರ ಯಾವ ರೀತಿ ಆಗುತ್ತೆ ಅಂದರೆ ಇವತ್ತು 1,000 ಕೋಟಿ ಬಿಸ್ನೆಸ್ ಮಿನಿಮಮ್ ಇದೆ ಪ್ಯಾನ್ ಇಂಡಿಯಾ ನಿಜವಾಗ್ಲೂ ಖುಷಿಯಾಗುತ್ತೆ ನಮ್ಮ ಚಿತ್ರರಂಗದವರು ನಮ್ಮವರು ಇವತ್ತು ಕನ್ನಡ ಚಿತ್ರರಂಗ ಅಂದರೆ ಎಲ್ಲ ಭಾಷೆಯವರು ಅಂತ ನಮ್ಮನ್ನು ಅಗ್ರವಾಗಿ ನೋಡ್ತಿದ್ರು ಇವತ್ತು ನಮ್ಮನ್ನು ಯಾವ ರೀತಿ ನೋಡ್ತಾರೆ ನಮ್ಮನ್ನು ಕನ್ನಡ ಭಾಷೆಯಿಂದ ಎಲ್ಲದನ್ನು ನಮ್ಮನ್ನು ಈಕ್ವಲ್ ಆಗಿ ನೋಡ್ತಾರೆ ಇವತ್ತು ನಾರ್ತ್ ಇಂಡಿಯಾ ಸೌತ್ ಇಂಡಿಯಾದವರು ತಮಿಳ್ನಾಡು ಆಗಿರ್ಬೋದು ಕೇರಳ ಆಗಿರ್ಬೋದು ಆಂಧ್ರ ಪ್ರದೇಶ ಆಗಿರ್ಬೋದು ಕರ್ನಾಟಕ ಅಂದರೆ ಅಷ್ಟೊಂದು ಇಷ್ಟ ಬೀಳ್ತಾರೆ ಅದರಿಂದ ನಮಗೆ ಖುಷಿಯಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಸ್ ದ ಒನ್ ಆಫ್ ದಿ ಬೆಸ್ಟ್ ಹೀರೋ ಯಶು ಈಸ್ ಒನ್ ಆಫ್ ದಿ ಬೆಸ್ಟ್ ನನಗೆ ಯಾವ ರೀತಿಯೂ ಎಲ್ಲ ರೀತಿಯೂ ಪ್ರೀತಿಯಾಗಿ ನಮ್ಮ ತಮ್ಮನಾಗಿದ್ದಾನೆ ಅವ್ರು ತುಂಬ ಒಂದು ಟೈಮಲ್ಲಿ ಕಷ್ಟದಲ್ಲಿದ್ದರು ತುಂಬ ಜನ ಅವ್ರಿಗೆ ಆಡ್ಕೊಂಡ್ರು ಟಾರ್ಚರ್ ಕೊಟ್ಟರು ಆದರೆ ಉತ್ತರ ಅವನು ಯಶಸ್ವಿನೇ ಉತ್ತರ ಅಂತ ಹೇಳ್ಕೊಳ್ತೀನಿ ನಿಜವಾಗ್ಲು ಅವ್ರ ತಾಯಿ ಮಗ ತಾಯಿ ತಂದೆ ಮಾತು ಮೀರಲ್ಲ ಆಮೇಲೆ ಸ್ನೇಹಿತರು ಅಂದರೆ ಭಾರಿ ಪ್ರಾಣ ಈಸ್ ಒನ್ ಆಫ್ ದಿ ಗುಡ್ ಬ್ರಿಲಿಯಂಟ್ ಮ್ಯಾನ್ ಅಂತ ಹೇಳಿ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ